ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಈ ವಿಡಿಯೋದ ಮೊದಲನೇ ಪ್ರಶ್ನೆ, ಮೂರನೇ ಗೋವಿಂದ ಯಾವ ರಾಜವಂಶದ ದೊರೆಯಾಗಿದ್ದ? ಆಪ್ಷನ್ಸ್ಗಳು ಹೀಗಿವೆ: ರಾಷ್ಟ್ರಕೂಟರು, ಗಂಗರು, ಚಾಲುಕ್ಯರು, ಕದಂಬರು. ಇದರ ಸರಿಯಾದಂಥ ಉತ್ತರ ರಾಷ್ಟ್ರಕೂಟರು. ಮೂರನೇ ಗೋವಿಂದ ರಾಷ್ಟ್ರಕೂಟರ ದೊರೆಯಾಗಿದ್ದ. ಮುಂದಿನ ಪ್ರಶ್ನೆ, ಅರಬ ಪ್ರವಾಸಿ ಸುಲೇಮಾನ್ ರಾಷ್ಟ್ರಕೂಟರ ಯಾವ ದೊರೆಯ ಆಸ್ಥಾನಕ್ಕೆ ಭೇಟೆ ಮಾಡಿದ್ದನು? ಆಪ್ಷನ್ಸ್ಗಳು ಹೀಗಿವೆ: ಮೂರನೇ ಗೋವಿಂದ, ಅಮೋಘವರ್ಷ, ಧ್ರುವ, ಶ್ರೀವಿಜಯ. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಅಮೋಘವರ್ಷ. ನೃಪತುಂಗನ ಆಸ್ಥಾನಕ್ಕೆ ಯಾರು ಭೇಟಿಯ ಕೊಟ್ಟಿದ್ರು ಅಂದರೆ ಅದು ಅರಬ್ ಪ್ರವಾಸಿ ಸುಲೇಮಾನ್. ಮುಂದಿನ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಆಪ್ಷನ್ಸ್ಗಳಿಗಿವೆ: ಒಂದನೇ ಕೃಷ್ಣ, ಅಮೋಘವರ್ಷ, ಮೂರನೇ ಗೋವಿಂದ, ಎರಡನೇ ಕರ್ಕ. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಒಂದನೇ ಕೃಷ್ಣ. ರಾಷ್ಟ್ರಕೂಟರ ಆಡಳಿತದಲ್ಲಿ ನಿರ್ಮಾಣವಾದಂಥ ದೇವಾಲಯ, ಇದನ್ನು ನಿರ್ಮಿಸಿದವರು ಒಂದನೇ ಕೃಷ್ಣ. ಮುಂದಿನ ಪ್ರಶ್ನೆ, ಆರನೇ ವಿಕ್ರಮಾದಿತ್ಯ ವಿಕ್ರಮ ಶಕೆ ಎಂಬ ಹೊಸ ಶಕೆಯನ್ನು ಆರಂಭಿಸಿದ್ದು ಅದು ಯಾವಾಗ ಅಥವಾ ಎಷ್ಟರಲ್ಲಿ? ಆಪ್ಷನ್ಸ್ಗಳಿಗಿವೆ ಸ್ನೇಹಿತರೆ: ಶಾಲಿವಾನ ಶಕ 1076, 1075, 1074, 1073. ಇದರ ಸರಿಯಾದಂಥ ಉತ್ತರ ಶಾಲಿವಾನ ಶಕ 1076ರಲ್ಲಿ ಹೊಸ ಶಕೆಯನ್ನು ಆರಂಭಿಸ್ತಾನೆ. ಯಾರಂದರೆ ಆರನೇ ವಿಕ್ರಮಾದಿತ್ಯ. ಮುಂದಿನ ಪ್ರಶ್ನೆ, ಕಾಲಿಬಂಗನ್ ಎಲ್ಲಿದೆ? ಇದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿದೆ. ಆಪ್ಷನ್ಸ್ಗಳಿಗೆ ಸ್ನೇಹಿತರೆ: ರಾಜಸ್ಥಾನ, ಪಂಜಾಬ್, ಗುಜರಾತ್, ಪಾಕಿಸ್ತಾನ. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ರಾಜಸ್ಥಾನದಲ್ಲಿ ಇರತಕ್ಕಂಥದ್ದು ಯಾವುದು ಅಂದರೆ ಅದು ಕಾಲಿಬಂಗನ್ ಎನ್ನುವಂಥದ್ದು. ಮುಂದಿನ ಪ್ರಶ್ನೆ, ಮಹೇಂಜೋ ದಾರೋವಿನ ಅತ್ಯಂತ ದೊಡ್ಡ ಕಟ್ಟಡ ಯಾವುದು? ಅತ್ಯಂತ ದೊಡ್ಡ ಕಟ್ಟಡ. ಆಪ್ಷನ್ಸ್ಗಳಿಗಿವೆ: ಸ್ನಾನದ ಕೊಳ, ಬೀದಿ, ಚರಂಡಿ, ಉಗ್ರಾಣ. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಉಗ್ರಾಣ. ಸರಿಯಾದಂಥ ಉತ್ತರ, ಮಹೇಂಜೋ ದಾರೋವಿನ ಅತ್ಯಂತ ದೊಡ್ಡ ಕಟ್ಟಡ ಯಾವುದು ಅಂದರೆ ಅದು ಉಗ್ರಾಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 533 ಮಿಲಿಯನ್ ಬಳಕೆದಾರರ ಮಾಹಿತಿ ಸೋರಿಕೆಯಾಗಿದೆ, ಅದು ಯಾವ ಕಂಪನಿ? ಸ್ನೇಹಿತರೆ, ಇದು ಕರೆಂಟ್ ಅಫೇರ್ಸ್ ಪ್ರಶ್ನೆ. ಇದು ಇತ್ತೀಚೆಗೆ 533 ಮಿಲಿಯನ್ ಬಳಕೆದಾರರ ಮಾಹಿತಿ ಸೋರಿಕೆಯಾಗಿದೆ, ಅದು ಯಾವ ಕಂಪನಿ ಅನ್ನುವಂಥ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಿಗಿವೆ: ಫೇಸ್ಬುಕ್, ಗೂಗಲ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಫೇಸ್ಬುಕ್ನ ಬಳಸ್ತು ಅಂದರೆ 533 ಬಳಕೆದಾರರ ಮಾಹಿತಿ ಸೋರಿಕೆಯಾಗಿದೆ ಸ್ನೇಹಿತರೆ. ಫೇಸ್ಬುಕ್ನ ಸಂಸ್ಥಾಪಕರು ಯಾರಂದರೆ ಮಾರ್ಕ್ ಜುಕರ್ಬರ್ಗ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಸುರಕ್ಷಾ ಅಧಿನಿಯಮ ಸುದ್ದಿಯಲ್ಲಿದೆ, ಇದು ಯಾವ ವರ್ಷ ಜಾರಿಗೆ ಬಂದಿತ್ತು ಸ್ನೇಹಿತರೆ? ಆಪ್ಷನ್ಸ್ಗಳಿವೆ ಮತ್ತು ಉತ್ತರ ಕೂಡ ಟಿಕ್ ಆಗಿದೆ. ಮೊದಲನೇದಾಗಿ ಅದು 1980ರಲ್ಲಿ ರಾಷ್ಟ್ರೀಯ ಸುರಕ್ಷಾ ಅಧಿನಿಯಮ ಸುದ್ದಿಯಲ್ಲಿದೆ, ಅದು ಯಾವಾಗ ಜಾರಿಗೆ ಬಂತು ಅಂದರೆ 1980ರಲ್ಲಿ. ಮುಂದಿನ ಪ್ರಶ್ನೆ, ವಿಶ್ವ ಆರೋಗ್ಯ ದಿನ ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ: ಏಪ್ರಿಲ್ 7, ಏಪ್ರಿಲ್ 8, ಏಪ್ರಿಲ್ 9, ಏಪ್ರಿಲ್ 10. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಏಪ್ರಿಲ್ 7. ಏಪ್ರಿಲ್ 7 ಪ್ರತಿ ವರ್ಷ ಕೂಡ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಸುರಕ್ಷಾ ಅಧಿನಿಯಮ, ಇದು ರಿಪೀಟ್ ಆಗಿದೆ ಸ್ನೇಹಿತರೆ, ನಾನು ಈಗ ಆವಾಗಲೇ ಹೇಳಿದ್ದೀನಿ, 1980. ಇದರ ಒಂದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, 1946ರ ಕ್ಯಾಬಿನೆಟ್ ಮಿಷನ್ನ ನೇತೃತ್ವವನ್ನು ವಹಿಸಿದವರು ಯಾರು? ಆಪ್ಷನ್ಸ್ಗಳಿವೆ: ಸರ್ ಪೆಥಿಕ್ ಫ್ಲಾರೆನ್ಸ್, ಲಾರ್ಡ್ ಲಿನ್ ಲಿತ್ಗೋ, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ವಿಲಿಯಂ ಬೆಂಟಿಕ್. ಇದರ ಸರಿಯಾದಂಥ ಉತ್ತರ ಲಾರ್ಡ್ ಫೆಥಿಕ್ ಫ್ಲಾರೆನ್ಸ್ ಅನ್ನುವನು 1946ರ ಕ್ಯಾಬಿನೆಟ್ ಮಿಷನ್ನ ನೇತೃತ್ವವನ್ನು ವಹಿಸಿರ್ತಾನೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಫ್ರೀಕ್ವೆನ್ಸಿಯನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಇದು ಒಂದು ವಿಜ್ಞಾನದ ಪ್ರಶ್ನೆ. ಆಪ್ಷನ್ಸ್ಗಳಿವೆ: ರೇಡಿಯನ್, ಹರ್ಜ್, ವ್ಯಾಟ್, ಮೀಟರ್. ಇದರ ಸರಿಯಾದಂಥ ಉತ್ತರ ಹರ್ಜ್ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ವೈರಲ್ ರೋಗ ಯಾವುದು ಅಂದರೆ ವೈರಸ್ನಿಂದ ಹರಡುವಂತಹ ರೋಗ ಯಾವುದು ಅನ್ನುವಂಥ ಪ್ರಶ್ನೆ ಇದೆ. ಆಪ್ಷನ್ಸ್ಗಳು ಹೀಗಿವೆ: ಬೇರಿ ಬೇರಿ, ಮೀಸಲ್ಸ್, ರಿಕೆಟ್ಸ್, ಸಿಂಪಿಲ್ಸ್. ಇದರ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಮೀಸಲ್ಸ್. ರಿಕೆಟ್ಸ್ ವಿಟಮಿನ್ ಡಿಯ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದರೆ ರಿಕೆಟ್ಸ್ ರೋಗ ಬರುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಮೀಸಲ್ಸ್. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿ ಅನ್ವಯ ಸಭಾಧ್ಯಕ್ಷ ಸದಸ್ಯರಿಗೆ ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡಲು ಅವಕಾಶವನ್ನು ಕೊಡುತ್ತಾರೆ? ವಿಧಿ 122, ವಿಧಿ 120, 124, 125. ಸರಿಯಾದಂಥ ಉತ್ತರ ಆಪ್ಷನ್ಸ್ 2, 120 ಬ್ರಾಕೆಟ್ ಅಲ್ಲಿ 1, ಅಂದರೆ 120 ಸಬ್ ಕ್ಲಾಸ್ 1ರಲ್ಲಿ ಈ ಒಂದು
ಅವಕಾಶವನ್ನು ಕೊಡಲಾಗುತ್ತದೆ. ತಮ್ಮ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲಿ ಮಾತನಾಡುವಂಥ ಅಧಿಕಾರ ಕೊಡುವಂಥದ್ದು ಯಾವ ವಿಧಿಯಲ್ಲಿ ಬರುತ್ತೆ ಅಂದರೆ 120 ಸಬ್ ಕ್ಲಾಸ್ 1 ನಲ್ಲಿ. ಮುಂದಿನ ಪ್ರಶ್ನೆ, ಯಾವ ಗವರ್ನರ್ ಜನರಲ್ ಟಿಪ್ಪು ಸುಲ್ತಾನ್ ವಿರುದ್ಧ 3 ಸೈನ್ಯಗಳನ್ನೇ ಮೈತ್ರಿ ಮಾಡಿಕೊಂಡ? ಆಪ್ಷನ್ಸ್ಗಳಿವೆ: ಲಾರ್ಡ್ ಲಿನ್ ಲಿತ್ಗೋ, ಲಾರ್ಡ್ ಕರ್ಜನ್, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಕಾರ್ನ್ ವಾಲಿಸ್. ಸರಿಯಾದಂಥ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಮರಾಠರು, ಹೈದರಾಬಾದ್ನ ನಿಜಾಮ ಮತ್ತು ಬ್ರಿಟಿಷರು, ಈ 3 ಒಕ್ಕೂಟ ಸೈನ್ಯಗಳಾಗಿದ್ದವು ಸ್ನೇಹಿತರೆ. ಅದನ್ನು ಯಾರು ಒಟ್ಟುಗೂಡಿಸಿದವರು ಯಾರು ಅಂದರೆ ಅದು ಲಾರ್ಡ್ ಕಾರ್ನ್ ವಾಲಿಸ್. ಮುಂದಿನ ಪ್ರಶ್ನೆ, ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಎಡಪಾಲಜಿ, ಆರ್ನಿಥಾಲಜಿ, ಆಗ್ರೋಬಯಾಲಜಿ, ಡರ್ಮೆಟಾಲಜಿ. ಇದು ನಿಮ್ಮ ಆಪ್ಷನ್ಸ್ಗಳಿವೆ. ಇದರ ಸರಿಯಾದಂಥ ಉತ್ತರ ಎಡಪಾಲಜಿ. ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನು ಎಡಪಾಲಜಿ ಅಂತೇಳಿ ಕರೀತಾರೆ. ಆರ್ನಿಥಾಲಜಿ ಅಂದರೆ ಇದನ್ನು ಪಕ್ಷಿಗಳ ಅಧ್ಯಯನಕ್ಕೆ, ವೈಜ್ಞಾನಿಕ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದರೆ ಅಧ್ಯಯನ ಮಾಡೋದಕ್ಕೆ ಆರ್ನಿಥಾಲಜಿ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, 3ನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು? ಆಪ್ಷನ್ಸ್ಗಳಿವೆ: ದತ್ತಾಜಿ ಸಿಂಧಿಯಾ, ಮಲ್ಲಾರ್ ರಾವ್ ಹೋಳ್ಕರ್, ಸದಾಶಿವರಾವ್ ಬಾಹು, ವಿಶ್ವಾಸ್ ರಾವ್. ಸರಿಯಾದಂಥ ಉತ್ತರ ಸದಾಶಿವರಾವ್ ಬಾಹು. 3ನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ಮುಂದಾಳತ್ವವನ್ನು ವಹಿಸಿದವರು ಸದಾಶಿವರಾವ್ ಬಾಹು. ಅಫ್ಘಾನರು ಮತ್ತು ಮರಾಠರ ನಡುವೆ ನಡೆದಂತಹ ಯುದ್ಧ ಇದು 3ನೇ ಪಾಣಿಪತ್ ಕದನ. 1ನೇ ಪಾಣಿಪತ್ ಕದನ ನಿಮಗೆಲ್ಲರಿಗೂ ಗೊತ್ತಿದೆ, 1526 ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ನಡೆಯುತ್ತೆ. ಆಮೇಲೆ 1556 ಅಕ್ಬರ್ನ ಸೈನ್ಯಾಧಿಕಾರಿಯಾದಂಥ ಬೈರಾಮ್ ಖಾನ್ ಮತ್ತು ಹೇಮು ನಡುವೆ ನಡೆಯುತ್ತೆ. 3ನೇದು ಮರಾಠರು ಮತ್ತು ಅಫ್ಘಾನರ ನಡುವೆ ನಡೆಯುತ್ತೆ. ಮರಾಠರ ನೇತೃತ್ವವನ್ನು ವಹಿಸಿದವರು ಯಾರು ಅಂದರೆ ಸದಾಶಿವರಾವ್ ಬಾಹು. ಮುಂದಿನ ಪ್ರಶ್ನೆ, ಮುಚ್ಚಿದ ಅರ್ಥವ್ಯವಸ್ಥೆ ಎಂದರೇನು? ಇದು ಒಂದು ಎಕನಾಮಿಕ್ಸ್ ಪ್ರಶ್ನೆ. ಬರೀ ರಫ್ತು ಮಾಡುವುದು, ಬರೀ ಆಮದು ಮಾಡುವುದು, ಬರೀ ಆಮದು ರಫ್ತು ಮಾಡುವುದು, ಯಾವುದು ರಫ್ತು ಯಾವುದು ಆಮದು ಕೂಡ ಇರುವುದಿಲ್ಲ ಸ್ನೇಹಿತರೆ. ಇದೊಂದು ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಯಾವುದೇ ರಫ್ತು ಆಗಿರಲಿ, ಯಾವುದೇ ಆಮದು ಆಗಿರಲಿ ಇರುವುದಿಲ್ಲ ಯಾವುದರಲ್ಲಿ, ಮುಚ್ಚಿದ ಅರ್ಥವ್ಯವಸ್ಥೆಯಲ್ಲಿ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು 4. ಆಮದು ಇರುವುದಿಲ್ಲ, ರಫ್ತು ಇರುವುದಿಲ್ಲ, ಎರಡೂ ಕೂಡ ಇದರಲ್ಲಿ ಇರುವುದಿಲ್ಲ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಯಾವ ವೈಸ್ರಾಯ್ನ ಕಾಲದಲ್ಲಿ ವಿಕ್ಟೋರಿಯಾ ಮೆಮೋರಿಯಲ್ ಹಾಲನ್ನು ಕಟ್ಟಲು ಸಲಹೆ ನೀಡಿದನು? ಲಾರ್ಡ್ ಕರ್ಜನ್, ಲಾರ್ಡ್ ಲಿನ್ಲಿತ್ಗೋ, ಲಾರ್ಡ್ ವಿಲಿಯಂ ಬೆಂಟಿಂಕ್, ಲಾರ್ಡ್ ವೆಲ್ಲೆಸ್ಲಿ. ಸರಿಯಾದಂಥ ಉತ್ತರ ಲಾರ್ಡ್ ಕರ್ಜನ್. ಮುಂದಿನ ಪ್ರಶ್ನೆ, ವಯಸ್ಕ ಮಾನವನ 1 ನಿಮಿಷದಲ್ಲಿ ಉಸಿರಾಟದ ದರ ಎಷ್ಟು? 9 ರಿಂದ 12, 15 ರಿಂದ 18, 21 ರಿಂದ 24, 30 ರಿಂದ 33. ಸರಿಯಾದಂಥ ಉತ್ತರ 15 ರಿಂದ 18. 1 ನಿಮಿಷದಲ್ಲಿ ವಯಸ್ಕ ಮಾನವ ಉಸಿರಾಟ ಮಾಡುವಂಥ ದರ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಸಿಹಿಯಾದ ಸಕ್ಕರೆ ಆಗಿದೆ? ಸುಕ್ರೋಸ್, ಫ್ರುಕ್ಟೋಸ್, ಗ್ಯಾಲಕ್ಟೋಸ್, ಮಾಲ್ಟೋಸ್. ಸರಿಯಾದಂಥ ಉತ್ತರ ಫ್ರುಕ್ಟೋಸ್, ಅತ್ಯಂತ ಸಿಹಿಯಾದ ಸಕ್ಕರೆ ಇದರಲ್ಲಿ. ಮುಂದಿನ ಪ್ರಶ್ನೆ, ಭಾರ ಜಲ ಅಂದರೆ ಏನು? ಭಾರ ಜಲಕ್ಕೆ ಇನ್ನೊಂದು ಹೆಸರಿದೆ, ಅದು ಏನು ಅನ್ನುವಂಥ ಅರ್ಥ ಇದು. ಆಪ್ಷನ್ಸ್ಗಳಿವೆ: ಮೀಥೇನ್, ಓಜೋನ್, ಡಿಟೋರಿಯಂ ಆಕ್ಸೈಡ್, ಮೇಲಿನ ಎಲ್ಲವೂ. ಇದರ ಸರಿಯಾದಂಥ ಉತ್ತರ ಡಿಟೋರಿಯಂ ಆಕ್ಸೈಡ್. ಇದರ ರಾಸಾಯನಿಕ ಸೂತ್ರ ಏನಂದರೆ D2O ಅಂತೆ, D2O. ಓಜೋನ್ನ ರಾಸಾಯನಿಕ ಸೂತ್ರ ಯಾವುದು ಅಂದರೆ O3. ಓಜೋನ್ ಎಲ್ಲಿರುತ್ತೆ? ಸ್ಟ್ರಾಟೋಸ್ಪಿಯರಲ್ಲಿ ಇರುವಂಥದ್ದು. ಮುಂದಿನ ಪ್ರಶ್ನೆ, ಮೊಟ್ಟೆಯಲ್ಲಿ ಯಾವ ಪ್ರೋಟೀನ್ ಹೆಚ್ಚಾಗಿರುತ್ತದೆ? ಕೆರಾಟಿನ್, ಅಲ್ಬುಮಿನ್, ಕೊಲೆಜನ್, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಆಗಿದೆ ಸ್ನೇಹಿತರೆ, ಅದನ್ನು ನೀವು ಹಿಮೋಗ್ಲೋಬಿನ್ ಅಂಥೇಳಿ ಕರೆಕ್ಷನ್ ಮಾಡ್ಕೊಳ್ಳಿ. ಇದರ ಸರಿಯಾದಂಥ ಉತ್ತರ ಅಲ್ಬುಮಿನ್. ಅಲ್ಬುಮಿನ್ನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ. ಅಂದರೆ ಮೊಟ್ಟೆಯಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುವಂಥದ್ದು ಯಾವುದು ಅಂದರೆ ಅಲ್ಬುಮಿನ್. ನಮ್ಮ ಉಗುರು ಕೂದಲಿನಲ್ಲಿರುವಂಥ ಪ್ರೋಟೀನ್ ಯಾವುದು ಅಂದರೆ ಅದು ಕೆರಾಟಿನ್. ಮುಂದಿನ ಪ್ರಶ್ನೆ, JB Dunlop ಯಾವುದನ್ನು ಆವಿಷ್ಕಾರ ಮಾಡಿದ್ದಾರೆ? ರಬ್ಬರ್ ಟೈರ್, ಗಡಿಯಾರ, ವಿಮಾನ, ಬಲ್ಬ್. ಇದರ ಸರಿಯಾದಂಥ ಉತ್ತರ ರಬ್ಬರ್ ಟೈರ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೇವೆ, ಸುಮಾರು 20 ರಿಂದ 25 ಪ್ರಶ್ನೆಗಳು. ಸ್ನೇಹಿತರೆ, ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೀವಿನ್ನೂ GK ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.